ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಎರಡು ದಿನಗಳ ಹಿಂದೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳಿಗೆ ಮತ್ತು ಬೇರೆ ಎಲ್ಲ ಅಧಿಕಾರಿಗಳಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನಿಗದಿತ ಸಮಯದಲ್ಲಿ ಏನಾದರೂ ಈ ರಸ್ತೆ ಗುಂಡಿಗಳ ಪ್ಯಾಚ್ ವರ್ಕ್ ಆಗದೆ ಹೋದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೀನಿ ಅಂತ ಬಹುಶಃ ಬಿಸಿ ತಟ್ಟಿರೋ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ರಸ್ತೆ ಗುಂಡಿಗಳನ್ನ ಜೆಟ್ ಪ್ಯಾಚರ್ ಯಂತ್ರದ ಮೂಲಕ ಮುಚ್ಚುವಂತಹ ಕೆಲಸ ನಡೀತಾ ಇದೆ. ಜೆಟ್ ಪ್ಯಾಚರ್ ಅಂತಂದ್ರೆ ತುಂಬಾ ಶೀಘ್ರವಾಗಿ ಕೆಲಸಗಳು ಮುಗ್ದು ಹೋಗುತ್ತವೆ. ಹೀಗಾಗಿ ಆ ಯಂತ್ರದ ಸಹಾಯವನ್ನ ಪಡೆದುಕೊಂಡು ಇದೀಗ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ನಡೀತಾ ಇದೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ನಂತರ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ತುಂಬಾ ತರಾತುರಿಯಲ್ಲಿ ಕೆಲಸಗಳನ್ನ ಆರಂಭಿಸ್ತಾ ಇದ್ದಾರೆ. ಇದೀಗ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನೆಲ್ಲ ಮುಚ್ಚುವಂತಹ ಪಣ ತೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮಯಾವಕಾಶವನ್ನ ಕೊಟ್ಟಿದ್ರು ಅಥವಾ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. ಇದೀಗ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ವಾಪಸ್ ಬರೋ ಅಷ್ಟರಲ್ಲಿ ಈ ಒಂದು ರಸ್ತೆ ಗುಂಡಿಗಳು ಮುಚ್ಚಿರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ರಾಹುಲ್ ಗಾಂಧಿ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನ ಕೊಟ್ಟಿದ್ರು. ಈ ಹೇಳಿಕೆಯ ನಂತರ ಇದೀಗ ಬಿಜೆಪಿ ನಾಯಕರುಗಳೆಲ್ಲ ಸಿಡಿದೆದ್ದು ರಾಜ್ಯಾದ್ಯಂತ ಇಂದು ಪ್ರತಿಭಟನೆ ನಡೆಸೋದಾಗಿ ಬಿಜೆಪಿ ಮುಖಂಡರು ತಿಳಿಸ್ತಾ ಇದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಪ್ರತಿಭಟನೆ ನಡೆಯುತ್ತೆ, ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ನೋಡೋಣ. ಸಿಖ್ ಸಮುದಾಯದವರು ಕಟ್ಟುವಂತಹ ಟರ್ಬನ್ ಮತ್ತು ಕೈಯಲ್ಲಿ ಧರಿಸುವಂತಹ ಕಡ್ಗ ಇವೆಲ್ಲದರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ರಾಹುಲ್ ಗಾಂಧಿ ಅವರು. ಇದರಿಂದ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂತಹ ಒಂದು ಪಾತ್ರ ಏನಿದೆ ಅಥವಾ ಒಂದು ಅಂಶ ಏನಿದೆ ನಮ್ಮ ದೇಶದಲ್ಲಿ, ಇದಕ್ಕೆ ಧಕ್ಕೆಯಾಗುವಂತಹ ಕೆಲಸ ನಡೀತಾ ಇದೆ. ರಾಜ್ಯವನ್ನ ಅಥವಾ ದೇಶವನ್ನ ಒಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಎನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇಂದು ಇಡೀ ರಾಜ್ಯಾದ್ಯಂತ ಬಿಜೆಪಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೊಡ್ಡ ದೊಡ್ಡ ಹೇಳಿಕೆಯನ್ನ ಬೇರೆ ಬೇರೆ ಏನ್ ಕೊಡ್ತಾ ಇದ್ರು, ಇವತ್ತು ಅವರು ಅದನ್ನ ಉತ್ತರ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸಿ ನಾಳೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು. ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ
ಸಚಿವರುಗಳು ಬಂದಂತ ಸಂದರ್ಭದಲ್ಲಿ ಗೆರವ ಹಾಕಬೇಕು ಅನ್ನುವಂತ ಕರೆಯನ್ನು ಕೂಡ ಬಿಜೆಪಿ ಇವತ್ತು ಕೊಡ್ತಾ ಇದೆ. ಸರ್ಕಾರ ರಚನೆಯಾಗಿ ಇದೀಗ ಹೆಚ್ಚು ಕಡಿಮೆ 1.5 ವರ್ಷ ಸಂಪೂರ್ಣಗೊಂಡಿದೆ. ಇದಾದ ಬಳಿಕ ಈಗ 5 ವರ್ಷಗಳ ಕಾಲವೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂತಹ ಮಾತನ್ನ ಇದೀಗ ಕೊನೆಯದಾಗಿ ಸಿಎಂ ಅವರ ಬಾಯಿಂದಾನೇ ಬಂದಿದೆ. ಪ್ರತಿದಿನ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅಥವಾ DKC ಕೂಡ ಅದ್ರ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಹೀಗಾಗಿ ಕುರ್ಚಿನೇ ಖಾಲಿ ಇಲ್ಲ ಅಂದ್ಮೇಲೆ ಸಿಎಂ ಆಗೋದಿಕ್ ಹೇಗ್ ಸಾಧ್ಯ, ರೇಸ್ ನಡೆಯೋದಿಕ್ ಹೇಗ್ ಸಾಧ್ಯ ಅಂತ ಮುಖ್ಯಮಂತ್ರಿಗಳು ವಾಪಸ್ ಪ್ರಶ್ನೆಯನ್ನ ಹಾಕಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ನೋಡೋಣ. 5 ವರ್ಷಗಳ ಕಾಲ ಸಂಪೂರ್ಣವಾಗಿ ನಾನೇ ಆಡಳಿತವನ್ನ ನಡೆಸ್ತೇನೆ, ನಾನೇ ಸಿಎಂ ಆಗಿ ಇರ್ತೇನೆ, ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾರು ಹೇಳಿಕೆ ಕೊಟ್ಟಿಲ್ಲ, ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ, ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ 14ನೇ ತಾರೀಕಿನಂದು ಅಂದ್ರೆ ಈ ಗಣೇಶನ 7ನೇ ದಿನದ ವಿಸರ್ಜನಾ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವ ಪ್ರಮೋದ್ ಮುತಾಲಿಕ್ ರವರು ಭೇಟಿ ಕೊಡಲಿದ್ದಾರೆ. ಇನ್ನು ಈ ಬಗ್ಗೆ ಅವರು ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಇದೇ September 14ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ವೀರ ಸಾವರ್ಕರ್ ಯುವಕ ಮಂಡಳಿಯವರು ಆಯೋಜಿಸಿಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವ ಪ್ರಮೋದ್ ಮುತಾಲಿಕ್ ರವರು ಭೇಟಿಯನ್ನ ಕೊಡಲಿದ್ದಾರೆ. ಇನ್ನು ಎಲ್ಲರಿಗೂ ಕೂಡ ಅಂದ್ರೆ ಎಲ್ಲ ಹಿಂದೂ ಬಾಂಧವರಿಗೂ ಕೂಡ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಪ್ರಮೋದ್ ಮುತಾಲಿಕ್ ರವರು ಕೇಳ್ಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕ ಘಟಪ್ರಭಾದಲ್ಲಿ ಇದೇ ತಿಂಗಳು 14ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ವೀರ ಸಾವರ್ಕರ್ ಮಂಡಳಿ ವತಿಯಿಂದ ಗಣೇಶೋತ್ಸವದ ವಿಸರ್ಜನೆ ಕಾರ್ಯಕ್ರಮ ಇದೆ. ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಎಲ್ಲ ಹಿಂದೂಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಿಂದೂ ಸಮಾಜದಲ್ಲಿ ಒಂದು ಶಕ್ತಿಯ ಸ್ವರೂಪ ಆದಂಥ ಪ್ರಥಮ ಪೂಜಕ ಗಣೇಶನ ಆ ವಿಸರ್ಜನಾ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಶೋಭೆ ತರಬೇಕು ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ.